ಗಾಂಧಿ ಮತ್ತು ನಾರಾಯಣ ಗುರುವರಿಯರು ಮೊದಲಾಗಿ ಭೇಟಿಯಾದ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ನಾರಾಯಣ ಗುರುಗಳ ಬಗೆಗೆ ಇದ್ದಂತಹ ಲೋಕವಿಖ್ಯಾತಿಯನ್ನು ಕಂಡು ಒಂದು ವಿಡಂಬನೆಯನ್ನು ಆಚೆ ಕಡೆಗೆ ಮಾಡಿಬಿಡೋಣ ಎಂದೆನಿಸಿತಂತೆ. ಆ ಸಮಯದಲ್ಲಿ ನಾರಾಯಣ ಗುರುಗಳ ಮುಖವನ್ನೇ ನೋಡಿ ಗಾಂಧೀಜಿಯವರು ಹೇಳ್ತಾರೆ, ಗುರುಗಳಿಗೆ ಇಂಗ್ಲಿಷ್ ಬರುವುದಿಲ್ಲವಂತೆ. ಹೌದೇ? ಅದಕ್ಕೆ ಪ್ರತಿಯಾಗಿ ನಾರಾಯಣ ಗುರುಗಳು ಉತ್ತರಿಸ್ತಾರೆ, ಮಹಾತ್ಮರೆಂದೆನಿಸಿಕೊಂಡವರಿಗೆ ಸಂಸ್ಕೃತ ಬರುವುದಿಲ್ಲವಂತೆ. ಹೌದೇ? ಇದು ಸಮಯೋಚಿತ ವಿದ್ವತ್ಪೂರ್ಣವಾದ ಪ್ರಶ್ನೆಯ ವಿನಿಮಯ, ಸಂದೇಹ ಇಲ್ಲ, ಪರಸ್ಪರ ಗೌರವವಿದ್ದೆ ಆದ. ಆದರೆ ಎರಡು ಭಾಷೆಗಳನ್ನು ಸಮನ್ವಯ ದೃಷ್ಟಿಯಿಂದ ನೋಡಿರುವುದನ್ನು ಇಲ್ಲಿ ಗಮನಿಸಬೇಕು. ಸಂತನೆಂದೆನಿಸಿಕೊಂಡವ ಪಾಶ್ಚಾತ್ಯ ಮೂಲವಾದಂತಹ ಇಂಗ್ಲಿಷಿನಲ್ಲೂ ಪರಿಣಿತಿಯನ್ನು ಪಡೆದಿರಬೇಕು, ಮತ್ತು ಯಾರು ಮಹಾತ್ಮರೆಂದೆನಿಸಿಕೊಂಡು ಲೋಕಕ್ಕೆ ಆದರ್ಶವಾಗಿ ಶೋಭಿಸ್ತಾ ಇದ್ದಾರೋ ಅವರು ಸಂಸ್ಕೃತದಂತಹ ಭಾರತೀಯ ಭಾಷೆಯ ಕಡೆಗೂ ಒಲವು ತೋರಿಸಬೇಕು ಎನ್ನುವಂತಹ ಅಂಬೋಣ. ವಿಶೇಷ ಏನಂತ ಹೇಳಿದರೆ, ನಾರಾಯಣ ಗುರುಗಳು ಇಂಗ್ಲಿಷಿನ ಸಮಪ್ರಮಾಣದಲ್ಲಿ ಸಮಚಿತ್ತದಲ್ಲಿ ಸಂಸ್ಕೃತವನ್ನು ಕೂಡ ಪರಿಗಣಿಸಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಇದೇ ಮುಂದುವರಿದು ನಾರಾಯಣ ಗುರುಗಳು ಶಿಕ್ಷಣದ ಅತ್ಯಂತ ಆದರ್ಶಪೂರ್ಣವಾಗಿರುವಂತಹ ಒಂದು ಪರಿಕಲ್ಪನೆ ಎಂಬ ಕಾಣಿಕೆಯನ್ನು ಕೊಟ್ಟ ತ್ರಿಭಾಷಾ ಸೂತ್ರಕ್ಕೆ ಕಾರಣ ಆಯಿತು. ಮೊದಲು ನಿನ್ನ ಮಾತೃಭಾಷೆ, ಆನಂತರ ಜಗತ್ತನ್ನೇ ತಿಳಿದುಕೊಳ್ಳಲು ಬೇಕಾಗಿರುವಂತಹ ಜಾಗತಿಕ ಭಾಷೆಯೆಂದೆನಿಸಿಕೊಂಡ ಇಂಗ್ಲಿಷ್, ಮತ್ತು ಈವರೆಗೆ ನೀನು ಯಾವ ಕಾರಣಕ್ಕೆ ಹಿಂದುಳಿದಿದ್ದೀಯ, ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಪುರಾಣಾಧ್ಯಯನ ಇವುಗಳ ಅರಿವಿಲ್ಲದೆ ಅಲ್ವೇ? ಕಾರಣ ನಿನಗದರ ಮೂಲಭೂತವಾದ ಭಾಷೆಯಾಗಿರುವಂತಹ ಸಂಸ್ಕೃತ ಗೊತ್ತಿಲ್ಲ. ಹಾಗಾಗಿ ತ್ರಿಭಾಷೆಯಲ್ಲಿ ಒಂದಾಗಿ ಸಂಸ್ಕೃತವನ್ನು ಕೂಡ ಅಧ್ಯಯನ ಮಾಡಬೇಕು ಎನ್ನುವ ಚಿಂತನೆ ಕೊಟ್ಟದ್ದು ಬಹುಶಃ ಅದರದ್ದೇ ಒಂದು ಕೊಂಚ ಭಿನ್ನ ರೂಪವಾಗಿ ಮತ್ತು ಅದೇ ಮೂಲಸತ್ವವನ್ನು ಇಟ್ಟುಕೊಂಡಿರುವ ಇವತ್ತಿನ ಕೇಂದ್ರ ಸರ್ಕಾರ ಕೊಟ್ಟಿರುವ ಶೈಕ್ಷಣಿಕ ತ್ರಿಭಾಷಾ ಸೂತ್ರದವರೆಗೂ ಅದರ ವ್ಯಾಪ್ತಿಯನ್ನು ವಿಸ್ತರಿಸಿತ್ತು ಎಂಬುದು ನಾವು